ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ ವ್ಯಾಕ್ಸಿನ್ ತಗೊಂಡಲ್ಲಿ ಯಾವುದೇ ರೀತಿಯಾದಂಥ ಮೂಢನಂಬಿಕೆಗಳು ತಪ್ಪು ಕಲ್ಪನೆಗಳು ಇರಬಾರ್ದು ಅಂತ ನಾನು ಈ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಏನು ಅಂತಂದರೆ ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ ತಗೊಂಡಾಗ ಸುಮಾರು ದಿವಸ ಸುಮಾರು ಒಂದು ತಿಂಗಳು ಆ ಥರ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಅಂತ ಏನು ತಪ್ಪು ಕಲ್ಪನೆ ಇದೆ ಅದು ನಿಜಕ್ಕೂ ಅದು ತಪ್ಪು ಹೋಗಿದೆ. ಅವರವರ ಏನು ಜೀವನ ಶೈಲಿ ಇರುತ್ತೆ ಅದರ ಪ್ರಕಾರ ಅವರು ಜೀವನ ಮಾಡ್ಬೋದು. ಆದರೆ ಆಲ್ಕೋಹಾಲ್ ತಗೊಳ್ತಕ್ಕಂಥ ತಪ್ಪು ಆದರೂ ಕೂಡ ವ್ಯಾಕ್ಸಿನ್ ತಗೊಳ್ಳೋದಕ್ಕೂ ಆಲ್ಕೋಹಾಲ್ ತಗೊಳ್ಳೋದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಕೆಲವು ಸಮುದಾಯದಲ್ಲಿ ವ್ಯಾಕ್ಸಿನೇಷನ್ ತಗೊಂಡ್ರೆ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದೆ ಅಂತ ತಪ್ಪು ಸುದ್ದಿಗಳನ್ನು ಅರಿಬಿಟ್ಟಿದ್ದಾರೆ. ಅದೆಲ್ಲದೂ ಸುಳ್ಳು ಅಂತ ಈ ನಿಟ್ಟಿನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಲಸಿಕಾಕರಣವನ್ನು ಯಶಸ್ವಿ ಮಾಡಿ ಮುಂದೆ ಬರ್ತಕ್ಕಂಥ ಯಾವುದೇ ಅಲೆಗಳನ್ನು ನಾವು ತಡೆಯೋದಕ್ಕೆ ಸಹಕಾರ ಮಾಡಬೇಕು, ಇಲಾಖೆ ಜೊತೆ ಕೈ ಜೋಡಿಸ್ಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ ಆರೋಗ್ಯ ಇಲಾಖೆಯ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ.